ನಮಸ್ಕಾರ, ಎನ್ ಆರ್ ಟಿ ವಿ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ ಪ್ರವೇಶ್. ಕಲೆ ಮತ್ತು ಕ್ರೀಡೆಯಲ್ಲಿ ಆಸಕ್ತಿ ವಹಿಸಿ ಅದರಲ್ಲಿ ಜಯಗಳಿಸಿದಾಗ ಅವರು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿ ತಮ್ಮತ್ತ ಎಲ್ಲರನ್ನೂ ಸೆಳೆಯಬಹುದು. ಅದಕ್ಕೆ ತಾಜಾ ಉದಾಹರಣೆ ಎಂದರೆ ಗ್ರಾಮೀಣ ಕುಡಿಯಾದಂತಹ ಅಜ್ಜಂಪುರ ತಾಲೂಕಿನ ಚೌಳೂರು ಹೋಬಳಿಯ ಸ್ವಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿ ನಿಸರ್ಗ ಅವರು ರಾಜ್ಯ ಮಟ್ಟದಲ್ಲಿ ಹೈಜಂಪ್ ವಿಭಾಗದ ದ್ವಿತೀಯ ಸ್ಥಾನ ಪಡೆಯುವುದರ ಮೂಲಕ ಅವರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅದರ ಮೂಲಕ ಅವರು ಶಾಲೆಗೆ ಮತ್ತು ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ. ನಿಸರ್ಗ ಅವರು 7ನೇ ತರಗತಿಯನ್ನು ಓದುತ್ತಿದ್ದಾರೆ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುವುದರ ಮೂಲಕ ಬಡ ಕುಟುಂಬದಲ್ಲಿ ಜನಿಸಿರ್ತಾರೆ. ಇವರ ತಂದೆ ಗಾರೆ ಕೆಲಸವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ನಾನು ಸಾಧನೆಯ ಏನಾದರೂ ಒಂದು ಸಾಧನೆ ಮಾಡಲೇಬೇಕು ಎಂಬ ಛಲದಿಂದ ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಇತ್ತೀಚೆಗೆ ನಡೆದ ರಾಜ್ಯ ಮಟ್ಟದ ಹೈಜಂಪ್ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ರಾಷ್ಟ್ರ ಮಟ್ಟಕ್ಕೆ ಹಾಕಿದ್ದಾರೆ. ಇದಕ್ಕೆ ಅವರು ತಮ್ಮ ಹಂಬಲವನ್ನು ವ್ಯಕ್ತ. ನನ್ನ ಹೆಸರು ನಿಸರ್ಗ ಸಿಯು. ನಾನು GMHPS ಚೌಳೂರು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಓದುತ್ತಿದ್ದೇನೆ. ನಾನು ಮೊನ್ನೆ ನಡೆದಂಥ ಅಥ್ಲೆಟಿಕ್ಸ್ ತುಮಕೂರಲ್ಲಿ ನಡೆದಿದೆ. ಅಲ್ಲಿ ಭಾಗವಹಿಸಿ ಹೈಜಂಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದೇನೆ. ಹಾಗೆ ರಾಷ್ಟ್ರಮಟ್ಟಕ್ಕೂ ಆಯ್ಕೆ ಆಗಿದ್ದಾನೆ. ನನ್ನ ಶಿಕ್ಷಕರಂದು ಎಲ್ಲ ನನಗೆ ಸಪೋರ್ಟ್ ಮಾಡಿದೆ ಮುಂದೆ, ಹಾಗೂ ಇನ್ನೂ ನನಗೆ ಅಲ್ಲೂ ಕೂಡ ಫಸ್ಟ್ ಬರೋಕ್ಕೆ ಸಹಾಯ ಮಾಡಬೇಕಂದು ನಾನು ಕೇಳ್ಕೊಳ್ತೀನಿ. ನಾನು ಹಾಗೆ ನನ್ನ ಸ್ನೇಹಿತರಿಂದವೂ ಭಾಳ ಸಪೋರ್ಟ್ ಮಾಡಿದೆ. ಹಾಗಾಗಿ ಅವ್ರಿಗೂ ನನ್ನ ಧನ್ಯವಾದಗಳು, ನನ್ನ ಗುರುಗಳಿಗೂ ಧನ್ಯವಾದಗಳು. ನನ್ನ ಮಗಳು ಸಾಧನೆ ಮಾಡಿದ್ದಾಳೆ, ಮುಂದಿನ ದಿನಗಳಲ್ಲಿ ಇದೇ ಥರ ಸಾಧನೆ ಮಾಡಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಯು ಬರೀ ಕ್ರೀಡೆಯಲ್ಲಿ ಮುಂದಲ್ಲ, ಅದೇ ರೀತಿ ಪಾಠ ಪ್ರವಚನದಲ್ಲೂ ಅಷ್ಟೇ ಮುಂದಾಗಿದ್ದಾಳೆ. ಇವರಿಗೆ ಸಾಧನೆಗೆ ಪ್ರೋತ್ಸಾಹ ನೀಡಿರುವಂತಹ ನೆಚ್ಚಿನ ಶಿಕ್ಷಕರಾದಂತಹ ಶಿವಕುಮಾರ್ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ದೈಹಿಕ ಶಿಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸ್ಥಳೀಯರು ಸಹ ತಮ್ಮ ವಿದ್ಯಾರ್ಥಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಶಾಲೆಯ ನಿಸರ್ಗಾಂಬ ವಿದ್ಯಾರ್ಥಿನಿ ರಾಜ್ಯ ಮಟ್ಟದಲ್ಲಿ ಇನ್ನಾಗಿ ಈಗ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದಾಳೆ. ಅದಕ್ಕೋಸ್ಕರ ನಮ್ಮ STMC ವತಿಯಿಂದ ಎಲ್ಲರೂ ಶುಭ ಕೋರ್ತಾ ಇದ್ದೀವಿ. ಇನ್ನು ಹೆಚ್ಚು ಗೆದ್ದು ಬರಲಿ ಅಂತ ಹಾರೈಸ್ತೀವಿ. ಕಾನವಿ ಎಂಬ ವಿದ್ಯಾರ್ಥಿನಿ ಕಡೂರು ತಾಲೂಕು ಚಳೂರು ಗ್ರಾಮದಿಂದ ರಾಜ್ಯ ಮಟ್ಟದ ಪ್ರತಿಭೆಯಲ್ಲಿ ಅಥ್ಲೆಟಿಕ್ಸಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಿರೋದು ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ, ಇಡೀ ಜಿಲ್ಲೆಗೆ ರಾಜ್ಯಕ್ಕೆ ಹೆಮ್ಮೆ ಆಗಿದೆ. ಅವರಿಗೆ ನಿಸರ್ಗ ನಮ್ಮ ವಿದ್ಯಾರ್ಥಿಗೆ ಮುಂದೆ ಅವರ ಜೀವನದಲ್ಲಿ ಭವಿಷ್ಯ ಚೆನ್ನಾಗಿ ರೂಪಿಸಲಿ. ಅದೇ ರೀತಿ ಶಾಲೆಗೆ ಕಲಿಸಿದ ಗುರುಗಳೆಲ್ಲರೂ ಅವರಿಗೆ ಬೆನ್ನೆಲುಬು ಆಗಿರ್ತದೆ. ಇಡೀ ಗ್ರಾಮ ಅವರಿಗೆ ಅಭಿನಂದನೆ ಸಲ್ಲಿಸ್ತದೆ ಈ ಸಂದರ್ಭದಲ್ಲಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನನ್ನ ಹೆಸರು ಐಶ್ವರ್ಯ HS. ನಾನು ಸಹ ಇದೇ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ನಿಸರ್ಗ ಮತ್ತು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ವಿ. ಅದೇ ನಮ್ಮ ಕೈಯಲ್ಲಾಗಲಿಲ್ಲ, ಅದು ನಿಸರ್ಗ ಗೆದ್ದು ಬಂದಿದ್ದಾಳೆ. ಮತ್ತು ಈಗ ರಾಜ್ಯ ಮಟ್ಟದಲ್ಲೂ ಗೆದ್ದಿದ್ದಾಳೆ. ಈಗ ರಾಷ್ಟ್ರ ಮಟ್ಟದಲ್ಲೂ ಗೆಲ್ಲಕ್ಕವಳಿಗೆ ಎಲ್ಲರೂ ಪ್ರೋತ್ಸಾಹ ಕೊಡಲಿ ಅಂತ ಕೇಳ್ತೀನಿ. ಅವಳು ಆರಿದ್ದು ನಮಗೆಲ್ಲ ಸಂತೋಷ. ಮತ್ತು ನಮ್ಮೂರಿಗೂ ಒಂದು ಹೆಸರು ತಂದುಕೊಟ್ಟಿದ್ದಾಳೆ ಅವಳು. ಈಗ ರಾಷ್ಟ್ರ ಮಟ್ಟಕ್ಕೂ ಸೆಲೆಕ್ಟ್ ಆಗಿದ್ದಾಳೆ. ಅಲ್ಲಿ ಆಡಿ ಗೆದ್ದ ನಿಸರ್ಗ ಮತ್ತು ಆಲ್ ದ ಬೆಸ್ಟ್. ನನ್ನ ಹೆಸರು ಶಿವಕುಮಾರ್ ಅಂತ, ಈ ಶಾಲೆಯ ಸಹ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿನಿ ನಿಸರ್ಗ ಅವರು ಮೊದಲು ಜಿಲ್ಲಾ ಹಂತ, ನಂತರ ರಾಜ್ಯ ಹಂತಕ್ಕೆ ಆಯ್ಕೆ ಆದಾಗ ಅದನ್ನೇ ಮೊದಲನೇ ಸಂತೋಷ ಆಯಿತು ನಮಗೆ. ಆನಂತರ ನಮ್ಮ ಮೇಡಮ್ ಲತಾಮಣಿ ಅವರು ದೈಹಿಕ ಶಿಕ್ಷಕಿ ಅವರು ಅಲ್ಲಿಗೆ ರಾಜ್ಯ ಹಂತಕ್ಕೆ ಕರ್ಕೊಂಡು ಹೋಗಿ ಕ್ಷಣ ಕ್ಷಣದಲ್ಲೂ ನಮಗೆ ಮೊದಲನೇ 10ರಿಂದ 3ನೇ ಸ್ಥಾನಕ್ಕೆ ಬಂದಿದ್ದಾಳೆ ಎಂದಾಗ ಇನ್ನಷ್ಟು ಉದುಮಿಸಿ ಅವಳನ್ನು ರಾಷ್ಟ್ರ ಹಂತಕ್ಕೆ ತೆಗೆದುಕೊಂಡು ಬನ್ನಿ ಎಂದಾಗ ಅವರು ಅದರಲ್ಲಿ ಫಲಪ್ರದವಾಗಿ ದ್ವಿತೀಯ ಸ್ಥಾನ ಪಡೆದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ಜಿಲ್ಲೆಗೆ ಒಂದು ತಾಲೂಕು ಶಾಲೆಗೆ ಒಂದು ಕೀರ್ತಿ ತಂದಿದ್ದಾಳೆ. ಇದು ಒಂದು ಸುವರ್ಣಾಕ್ಷರದಲ್ಲಿ ನಮ್ಮ ಶಾಲೆಯಲ್ಲಿ ಬರೆದಿರತಕ್ಕಂಥ ಒಂದು ಕ್ಷಣ. ಹಾಗಾಗಿ ಅವಳ ಮುಂದಿನ ಹೆಜ್ಜೆ ಯಶಸ್ವಿ ಆಗಲಿ. ಅದಕ್ಕೆ ಚೌಡೂರು ಗ್ರಾಮದ ನಿಸರ್ಗ ಯು ಎಂಬುದು ರಾಜ್ಯ ಪ್ರಶಸ್ತಿ ಪಡೆದು ಮತ್ತು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರೋದು ತುಂಬ ಸಂತೋಷಕರ ಮತ್ತು NRTV ಪರವಾಗಿ ವಿದ್ಯಾರ್ಥಿನಿಗೆ ಶುಭ ಕೋರ್ತೀನಿ.
ಪ್ರತಿಭೆಗಳು ಗುಡಿಸಿನಲ್ಲಿ ಹುಟ್ಟಿ ಅರಮನೆಯಲ್ಲಿ ಆಡುವುದನ್ನು ಪ್ರಸ್ತುತ ಮಾಡಿ ಅದನ್ನು ನೂರಕ್ಕೆ ನೂರರಷ್ಟು ಸಾಧಿಸಿದಂಥ ನನ್ನ ಸ್ನೇಹಿತ ಶಿವಕುಮಾರ್ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿ ನಿಸರ್ ಅವರಿಗೆ ತುಂಬ ಹೃದಯ ಶುಭಾಶಯಗಳು. ಈ ಒಂದು ಗ್ರಾಮೀಣ ಪ್ರತಿಭೆಗಳನ್ನು ಪ್ರಚಾರ ಪಡಿಸ್ತಿರುವಂಥ NRTV ಕೂಡ ನಮ್ಮ ಗ್ರಾಮದ ಪರವಾಗಿ ಋತ್ಪುರ್ಗವರಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರಿಗೆ ಕೂಡ ಮುಂದೆ ಇನ್ನು ಭವಿಷ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿಕ್ಕೆ ಭಗವಂತ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಸಾಧನೆ ಹಾದಿಯನ್ನು ತುಳಿಯುತ್ತಿರುವ ಗ್ರಾಮೀಣ ಪ್ರತಿಭೆ ನಿಸರ್ಗಾರವರು ಈ ಗುರಿ ಸಾಧಿಸಲು ಶಿಕ್ಷಣ ಇಲಾಖೆ, ಜನಪ್ರತಿನಿಧಿಗಳು, ಶಾಸಕರು ಮತ್ತು ಯುವಜನ ಮತ್ತು ಕ್ರೀಡಾ ಇಲಾಖೆಯವರು ಇವರು ಇತ್ತ ಕಡೆ ಗಮನ ಹರಿಸಿದಾಗ ಈ ಗುರಿ ಸಾಧಿಸಲು ಸಾಧ್ಯವಾಗುತ್ತದೆ. ಬಡ ಕುಟುಂಬದಿಂದ ಬಂದಿದ್ದೇನೆ. ಈ ಒಂದು ಸಾಧನೆಗೆ ಸ್ಥಳೀಯ ಶಿಕ್ಷಕರು ನಮಗೆ ಸಹಾಯ ಮಾಡಿದ್ದಾರೆ. ಮುಂದೆ ಈ ರಾಷ್ಟ್ರಮಟ್ಟಕ್ಕೆ ಹೋಗೋದು ನನಗೆ ಅನಂತರ ಹಣವಿಲ್ಲ. ಆದ್ದರಿಂದ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು ಹಾಗೂ ಸರ್ಕಾರದವರು ಅಂದರೆ ಶಿಕ್ಷಣ ಇಲಾಖೆ, ಯುವ ಜನ ಸಬಲೀಕರಣ ಇಲಾಖೆಯವರು ಇತ್ತ ಗಮನ ಹರಿಸಿದಾಗ ನಾನು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯವಾಗಿದೆ ಎಂದು ಕಳಕಳಿಯಾಗಿ ಮನೆ ಮಾಡಿಕೊಂಡಿದ್ದಾರೆ. ನಾನು ಬಡ ಕುಟುಂಬದಿಂದ ಶಾಲೆಗೆ ಬಂದಿದ್ದೇನೆ. ನನ್ನ ಶಿಕ್ಷಕರೊಂದಿಗೂ ನನಗೆ ಇಲಾಖೆಯಿಂದನೂ ಸಹಾಯ ಮಾಡಬೇಕು ಮತ್ತು ನನ್ನ ಗ್ರಾಮಸ್ಥರು ನನಗೆ ಸಹಾಯ ಮಾಡಬೇಕು. ಹಾಗೆ ಶಾಸಕರು ಕೂಡ ನನಗೆ ಭಾಳ ಸಹಾಯ ಮಾಡಿದರೆ ಮುಂದೆ ನಾನು ಓದೋದಕ್ಕೂ ನನಗೆ ಸಹಾಯ ಆಗುತ್ತೆ. ಹಾಗೆ ನನ್ನ ತಂದೆ ತಾಯಿಗೂ ಹೆಸರು ತಂದು ಕೊಟ್ಟಾಗುತ್ತೆ. ಮತ್ತು ನನ್ನ ಊರಿಗೂ ಮತ್ತು ನನ್ನ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದೀನಿ. ಮತ್ತು ಅಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡು ಬಂದರೆ ನನ್ನ ಊರಿಗೂ ಮತ್ತು ನನ್ನ ಜಿಲ್ಲೆಗೂ ಮತ್ತು ನನ್ನ ತಾಲೂಕಿಗೂ ಹೆಸರು ಕೊಟ್ಟು ತಂದ ಹಾಗಾಗುತ್ತೆ. ಅದಕ್ಕೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ನಿಸರ್ಗ ಅವರು ರಾಷ್ಟ್ರಮಟ್ಟಕ್ಕೆ ಹಾಕಿದ್ದಾರೆ ಅದನ್ನು ಸರಿ, ಆದರೆ ಇವರಿಗೆ ಹೆಚ್ಚಿನ ತಾಲೀಮು ಬೇಕಾಗಿದೆ. ಇವರು ಹೆಚ್ಚಿನ ತಾಲೀಮಿಗೆ ಬಡ ಕುಟುಂಬದವರು ಬಂದಿರುವುದರಿಂದ ಇವರಿಗೆ ಹಣ ಇಲ್ಲ. ಆದ್ದರಿಂದ ಇವರು ತಾಲೀಮು ನಡೆಸಲು ಬಹಳ ಕಷ್ಟಕರವಾಗಿದೆ. ಆದ್ದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಶಾಸಕರು ಹಾಗೂ ಇತ್ತ ಕ್ರೀಡಾಪಟುಗಳನ್ನು ಹುರಿದುಂಬಿಸಲು ಮಾಡುತ್ತಿರುವಂತಹ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯವರು ಇತ್ತ ಗಮನ ಹರಿಸಿದಾಗ ಮಾತ್ರ ಕಾಣಬೇಕಾಗಿದೆ. ಇವರು ಏನಾದರೂ ಇತ್ತ ಗಮನ ಹರಿಸದೇ ಇದ್ದರೆ ಒಂದು ಪಕ್ಷದಲ್ಲಿ ಗ್ರಾಮೀಣ ಪ್ರತಿಭೆಯನ್ನು ನಶಿಸಿ ಹೋಗದಂತಾಗುತ್ತದೆ. ಇದಕ್ಕೆ ದಯವಿಟ್ಟು ನಮ್ಮ NRTV ಕಳಕಳಿ ಮನವಿ ಅಂತಂದರೆ ಇಂಥ